ಕೃಷ್ಣ ಮತ್ತು ಕಂಸ ಇಬ್ಬರು ಪೈಲ್ವಾನರೇ. ಕಂಸ ಅಧರ್ಮಕ್ಕೆ ಕುಸ್ತಿ ಮಾಡಿದ್ರೆ ಇದು ಪೈಲ್ವಾನ್ ಖದರಿನ ಒಂದು ಸ್ಯಾಂಪಲ್ ಅಷ್ಟೇ. ಅಖಾಡಕ್ಕೆ ಇಳಿದ್ರೆ ಏನಾಗುತ್ತೆ ಅಂತ ತೋರಿಸೋ ಚಿಕ್ಕ ಪ್ರಯತ್ನ ಅಷ್ಟೇ. ಕಿಚ್ಚ ಬೇರ್ ಬಾಡಿಯಲ್ಲಿ ಕುಸ್ತಿಗಿಳಿದ್ರೆ ಎದುರಾಳಿಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ತಿಳಿಯೋ ಯತ್ನ ಅಷ್ಟೇ. ಪೈಲ್ವಾನ್ ನೋಡಿ ಸ್ಯಾಂಡಲ್ವುಡ್ ಮಂದಿ ಸುಸ್ತು. ಕಿಚ್ಚನನ್ನ ಪೈಲ್ವಾನ್ ಆಗಿ ನೋಡೋಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ರು. ಒಂದೇ ಒಂದು ಪೋಸ್ಟರ್ ನೋಡಿ ಫಿದಾ ಆದವರು ಸಂಕ್ರಾಂತಿ ಹಬ್ಬದವರೆಗೂ ಕಾದು ಕೂತಿದ್ರು. ಹೊಸ ವರ್ಷದ ಮೊದಲ ಹಬ್ಬಕ್ಕೆ ಪೈಲ್ವಾನ್ ನೋಡ್ಲೇಬೇಕು ಅಂತ ಕಾತರರಾಗಿದ್ರು. ಕೊನೆಗೂ ಹೆಬ್ಬುಲಿ ಪೈಲ್ವಾನ್ ಅವತಾರ ಎತ್ತಿ ಅಖಾಡಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟಿದ್ದಾರೆ. ಕೃಷ್ಣ ಮತ್ತು ಕಂಸ ಇಬ್ಬರು ಪೈಲ್ವಾನರೇ. ಕಂಸ ಅಧರ್ಮಕ್ಕೆ ಕುಸ್ತಿ ಮಾಡಿದ್ರೆ ಕೃಷ್ಣ ಧರ್ಮಕ್ಕೆ. ಹೆಬ್ಬುಲಿ ಅಖಾಡ ಕೇಳಿದ್ರೆ ಪೈಲ್ವಾನ್ ಆಗಬಹುದು ಅನ್ನೋದು ಅವರ ಫ್ಯಾನ್ಸ್ಗೂ ಗೊತ್ತಿರಲಿಲ್ಲ. ಅದಕ್ಕೆ ತಕ್ಕಂತೆ ಕಿಚ್ಚ ಕೂಡ ಕುಸ್ತಿ ಮಾಡೋಕೆ ಪಟ್ ಹಿಡಿದು ಕೂತಿದ್ರು. ಇಷ್ಟು ದಿನ ಇಷ್ಟೊಂದು ಪಾತ್ರಕ್ಕಾಗಿ ಮಾಡಿದ ಕಸರತ್ತು ಈಗ ರಿವೀಲ್ ಆಗಿದೆ. ಈ ಸಿನಿಮಾದಲ್ಲಿ ಇದೊಂದೇ ಲುಕ್ಕು ಅಂತ ಅನ್ಕೋಬೇಡಿ. ನಾಲ್ಕೈದು ಅವತಾರದಲ್ಲಿ ನಿಮ್ಗೆ ಕಿಕ್ ಕೊಡಲಿದ್ದಾರೆ ಕಿಚ್ಚ. ಕೃಷ್ಣ ಕಂಸನ ಧರ್ಮ ಯುದ್ಧಕ್ಕೆ ಅಖಾಡ ಸಿದ್ಧ. ಕಿಚ್ಚ ಹಿಡಿದ ಪಟ್ಟು ನೋಡಿ ದಂಗಾದ ಸುಲ್ತಾನ್. ಪೈಲ್ವಾನ್ ಟೀಸರ್ನಲ್ಲೇ ಜಂಗಿ ಕುಸ್ತಿ ಯಾಕೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ನಿರ್ದೇಶಕ ಕೃಷ್ಣ. ಇಲ್ಲಿ ಕಿಚ್ಚ ಕೃಷ್ಣನಾಗಿ ಧರ್ಮಕ್ಕೆ ಕುಸ್ತಿ ಮಾಡಿದ್ರೆ ಖಳನಾಯಕ ಕಂಸ ಅಧರ್ಮಕ್ಕಾಗಿ ಕುಸ್ತಿ ಮಾಡ್ತಾನೆ. ಹೀಗಾಗಿ ಇದು ಕೇವಲ ಕುಸ್ತಿಯ ಕಥೆಯಲ್ಲ, ಧರ್ಮ ಅಧರ್ಮಕ್ಕಾಗಿ ನಡೆಯೋ ಮಹಾಕಾದಾಟ. ಕೃಷ್ಣ ಮತ್ತು ಕಂಸ ಇಬ್ಬರು ಪೈಲ್ವಾನರೇ. ಕಂಸ ಅಧರ್ಮಕ್ಕೆ ಕುಸ್ತಿ ಮಾಡಿದ್ರೆ ಕೃಷ್ಣ ಧರ್ಮಕ್ಕೆ. ಅಖಾಡದಲ್ಲಿ ಕುಸ್ತಿಯ ಪಟ್ಟು ಹಿಡಿದು ವ್ಯಕ್ತಿಯನ್ನ ಹಿಂದಕ್ಕೆ ಬೆಂಡ್ ಮಾಡಿ ಧರೆಗೆ ಇಳಿಯೋ ದೃಶ್ಯ ಅಭಿಮಾನಿಗಳಿಗೆ ಮಜಾ ಕೊಟ್ಟಿದೆ. ಸುಲ್ತಾನ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಆದ್ರೆ ಆಗ ಡ್ಯೂಪ್ ಬಳಸಲಾಗಿತ್ತು. ಆದ್ರೆ ಸುದೀಪ್ ರಿಯಲ್ ಆಗಿ ಈ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಬಾಲಿವುಡ್ ಟಾಲಿವುಡ್ ಗಣ್ಯರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸಿದ್ದು. ಅದರಲ್ಲೂ ಕಿಚ್ಚನ ಈ ಸಾಹಸಕ್ಕೆ ಸಲ್ಮಾನ್ ಟ್ವಿಟರ್ ಮೂಲಕ ಶುಭ ಕೋರಿದ್ದಾರೆ. ಕಿಚ್ಚ ಸುದೀಪ್, ನಾವು ಶುರು ಮಾಡಿದ್ದ ಕುಸ್ತಿಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀರಾ. ಆಲ್ ದಿ ಬೆಸ್ಟ್. ಪೈಲ್ವಾನ್ಗೆ ಅಭಿನಂದನೆಗಳು. ಪೈಲ್ವಾನ್ಗಾಗಿ ಪಟ್ಟು ಹಿಡಿದ್ರು ಕುಸ್ತಿ ಪಟುಗಳು. ಪರಿಣಿತರಿಂದ ಕುಸ್ತಿ ಪಟ್ಟು ಕಲಿತ ಕಿಚ್ಚ ಸುದೀಪ್. ಪೈಲ್ವಾನ್ ಸಿನಿಮಾ ಕಥೆ ಸಿಕ್ಕಿದ ಕೂಡಲೇ ಸೆಟ್ ಇರಲಿಲ್ಲ. ಅದಕ್ಕೆ ಕಿಚ್ಚ ಸುದೀಪ್ ಸಾಕಷ್ಟು ತರಬೇತಿ ಪಡಿಬೇಕಿತ್ತು. ನುರಿತ ಕುಸ್ತಿ ಪಟುಗಳಿಂದ ಕುಸ್ತಿಯ ಪಟ್ಟುಗಳನ್ನ ಕಲಿತುಕೊಳ್ಬೇಕಿತ್ತು. ಕೇವಲ ಸಾಂಪ್ರದಾಯಿಕ ಕುಸ್ತಿ ಅಷ್ಟೇ ಅಲ್ಲದೆ ಕಿಕ್ ಬಾಕ್ಸಿಂಗ್, ಬಾಕ್ಸಿಂಗ್ ಅಂತಹ ನಾನಾ ವಿದ್ಯೆಗಳನ್ನ ಕಲಿಯಲೇಬೇಕಿತ್ತು. ಅದರದ್ದೊಂದು ಝಲಕ್ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಜೀವ ಬದುಕು ಹೆಣ ಬಿತ್ತು ಎತ್ತು ಮನ
ಜಂಗಿ ಕುಸ್ತಿಗಾಗಿ 4-5 ಅಖಾಡಗಳನ್ನ ಸೃಷ್ಟಿ ಮಾಡಲಾಗಿದೆ. ಈ ಅಖಾಡಗಳಲ್ಲೇ ಕಿಚ್ಚ ಸುದೀಪ್ ಕುಸ್ತಿಪಟುಗಳೊಂದಿಗೆ ಕಾದಾಟಕ್ಕಿಳಿತಾರೆ. ಅದರದ್ದೊಂದು ಛಲಕ್ ಹೇಗಿದೆ ಅಂತ ನೋಡಿ. ಕಿಚ್ಚನ ಅಖಾಡದಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ. ಸುನಿಲ್ ಶೆಟ್ಟಿ ಚೊಚ್ಚಲ ಕನ್ನಡ ಸಿನಿಮಾ ಇದು. ಅದಕ್ಕಾಗಿ ಶೆಟ್ಟಿ ರೋಲ್ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸುದೀಪ್ ಜೊತೆ ಕ್ರಿಕೆಟ್ ಆಡ್ತಾನೆ, ಶೂಟಿಂಗ್ ಎಂಜಾಯ್ ಮಾಡಿದ್ದಾರೆ. ಇನ್ನು ಹಿರಿಯ ನಟ ಅವಿನಾಶ್ ಹಾಗೂ ಕಿಚ್ಚನಿಗೆ ನಾಯಕಿಯಾಗಿ ಆಕಾಂಕ್ಷಾ ಕೂಡ ಗಮನ ಸೆಳೆಯಲಿದ್ದಾರೆ. ಬಾಲಿವುಡ್ನ ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ಕಬೀರ್ ಸಿಂಗ್ ಖಳನಾಯಕರಾಗಿ ಠಕ್ಕರ್ ಕೊಡಲಿದ್ದಾರೆ. 5 ಭಾಷೆಯಲ್ಲ, 8 ಭಾಷೆಯಲ್ಲಿ ಪೈಲ್ವಾನ್ ರಿಲೀಸ್. ಒಬ್ಬ ನಿರ್ಮಾಪಕ 40 ಕೋಟಿ ಹಾಕಿ ಸಿನಿಮಾ ಮಾಡೋದು ಈಗ ದೊಡ್ಡ ವಿಚಾರವಂತೂ ಅಲ್ಲವೇ ಅಲ್ಲ. ಆದ್ರೆ ಕ್ಯಾಮ್ರಾಮನ್ ಆಗಿ ನಿರ್ದೇಶಕರಾಗಿ ದುಡಿದು ಕೇವಲ ಪ್ಯಾಷನ್ಗಾಗಿ ದುಬಾರಿ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಕೃಷ್ಣ. ಅಂದ್ಹಾಗೆ ಪೈಲ್ವಾನ್ಗೆ ಕೃಷ್ಣ ನಿರ್ದೇಶಕರಾಗಿದ್ರೆ ಪತ್ನಿ ಸ್ವಪ್ನ ಕೃಷ್ಣ ನಿರ್ಮಾಪಕರು. RRR ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಪೈಲ್ವಾನ್ ಸುಮಾರು 8 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಪೈಲ್ವಾನ್ ಕನ್ನಡ ಸೇರಿದಂತೆ 8 ಪ್ರಮುಖ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಭೋಜ್ಪುರಿ, ಬೆಂಗಾಲಿ, ಪಂಜಾಬಿಯಲ್ಲಿ ರಿಲೀಸ್ ಮಾಡೋಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಚಿತ್ರತಂಡ. ಈಗಾಗಲೇ ಮರಾಠಿ, ತೆಲುಗು, ತಮಿಳಿನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಲಾಗಿದೆ. ಉಳಿದ ಭಾಷೆಗಳಿಗಾಗಿ ಮಾತುಕತೆ ನಡೀತಿದೆ. ಶೂಟಿಂಗ್ 90% ಕಂಪ್ಲೀಟ್ ಆಗಿದೆ. ಹೀಗಾಗಿ ಇನ್ನೆರಡು ತಿಂಗಳಲ್ಲಿ ಕೆಲಸ ಮುಗಿಸಿ ರಿಲೀಸ್ ಮಾಡೋ ಯೋಚನೆ ಮಾಡಿದೆ ಪೈಲ್ವಾನ್ ಚಿತ್ರತಂಡ. ಏನೇ ಇದ್ರೂ ಪೈಲ್ವಾನ್ಗೆ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಬಾಲಿವುಡ್ ಮಂದಿನೂ ಶಾಕ್ ಆಗಿದ್ದು ರಿಲೀಸ್ಗಾಗಿ ಎದುರು ನೋಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 9. ಕೃಷ್ಣ ಧರ್ಮಕ್ಕೆ.